ಸುಮಾರು 16 ಆಕಳುಗಳು ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿವೆ. 16ರಲ್ಲಿ 4 ಆಕಳುಗಳಿಗೆ ಬಹುಮಾನ ದೊರಕಲಿದೆ. ಹಾಗೂ ಇಲ್ಲಿನ ಒಂಟಿ ಚಾಂಪಿಯನ್ ಸ್ಪರ್ಧೆ ಬಹುಮಾನವನ್ನ ಆಯ್ಕೆ ಮಾಡ್ತಾ ಇದ್ದಾರೆ. ಎಲ್ಲ ಹಾಲು ಅಲ್ಲಿನ ಹೋರಿಗಳು ಆ ಮಾಲೀಕರು ಬಂದು ಇಲ್ಲಿ ತಮ್ಮ ತಮ್ಮ ಹೋರಿಗಳನ್ನ ತೆಗೆದುಕೊಂಡು ಬರ್ಬೇಕು. ಇಲ್ಲಿ ವೇದಿಕೆ ಹತ್ರ ಎಲ್ಲರಿಗ ಕುತೂಹಲ ಇರ್ತೈತಿ, ಆದ್ರ ಅದು ಅನಾಹುತಕ್ಕೆ ಕಾರಣ ಆಗಬಾರ್ದು. ಹಿಂಸರಿ ಎಲ್ಲರೂ. ಸ್ಪರ್ಧೆಯಲ್ಲಿ 16 ಹೋರಿಗಳಿವೆ. ಹೋರಿಗಳು ಪ್ರದರ್ಶನ ನಡೀತಾ ಇದೆ. ಅಲ್ಲಿ ಪಡಿರ್ತಕ್ಕಂಥ ನಿರ್ಣಾಯಕರು ಹೋರಿಗಳನ್ನ ಆಯ್ಕೆ ಮಾಡ್ತಾ ಇದ್ದಾರೆ. ಪ್ರಥಮ ದ್ವಿತೀಯ ತೃತೀಯ ಚತುರ್ಥ ನಾಲ್ಕು ಬಹುಮಾನಗಳನ್ನ ಆಯ್ಕೆ ಮಾಡ್ತಾ ಇದ್ದಾರೆ. ಸುಮಾರು 16 ಹೋರಿಗಳಲ್ಲಿ ಪೈಪೋಟಿಯನ್ನ ಮಾಡ್ತಾ ಇದ್ದೇವೆ. ಇದರಲ್ಲಿ 4 ಹೋರಿಗಳಿಗೆ ಜಯಶಾಲಿ ದೊರಕಲಿದೆ. ಕಾಯ್ದು ನೋಡೋಣ, ಕೆಲವೇ ಕ್ಷಣಗಳಲ್ಲಿ ನಿರ್ಣಾಯಕರು ತಮ್ಮ ನಿರ್ಣಯವನ್ನ ನಿರ್ಣಾಯಕರ ಮುಂದೆ ಹೋರಿಗಳ ಮಾಲೀಕರು ತಮ್ಮ ಹೋರಿಗಳನ್ನ ಪ್ರದರ್ಶನ ತೋರಿಸ್ತಾ ಇದ್ದಾರೆ. ಈಗ ತಮ್ಮಗಳ ಮುಂದೆ ಉಪ್ಪಾರಟ್ಟಿಯ ನಮ್ಮ ಪಕ್ಕದ ಗ್ರಾಮದ ಉಪ್ಪಾರಟ್ಟಿಯ ಹೋರಿ ಪ್ರದರ್ಶನ ಸಂಗೊಳ್ಳೂರಿ ಪ್ರದರ್ಶನವನ್ನ ತೋರಿಸ್ತಾ ಇದ್ದಾರೆ. ಕಲ್ಲೋಳಿಯ ಹೋರಿ ಹಾಲಲ್ಲಿನ ಹೋರಿ ಪ್ರದರ್ಶನ ತೋರಿಸ್ತಾ ಇದ್ದಾರೆ. ತಮ್ಮ ಹೋರಿಯ ಪ್ರದರ್ಶನವನ್ನ ಕಲ್ಲೋಳಿಯರು ನಿರ್ಣಾಯಕರ ನಿರ್ಣಯವೇ ಅಂತಿಮ ನಿರ್ಣಯ. ನಾಲ್ಕು ಬಹುಮಾನಗಳನ್ನ ನಮ್ಮ ಪರಿಣಿತರು ಆಯ್ಕೆ ಮಾಡಲಿದ್ದಾರೆ. ದಯವಿಟ್ಟು ಅವರಿಗೆ ಸಹಕರಿಸಬೇಕು. ಹಿಂಸರಿ, ಹಿಂಸಕ್ಕೆ ಸಹಕರಿಸ್ರಿ. ಎರಡು ಅಲ್ಲಿನಿಂದ 6 ಅಲ್ಲಿನ ಹೋರಿಗಳು ತಮ್ಮ ಪ್ರೀತಿಯ ಹೋರಿಗಳನ್ನು ಮಾಲಕರು ಹಿಡಿದುಕೊಂಡು ವೇದಿಕೆಯ ಮುಂಭಾಗದಲ್ಲಿ ಆಸನರಾಗಬೇಕು. ಏ ಹಿಂಸರಿ, ಓ ನಾವು ಹಿಂಸರಿಕ ದೊಡ್ಡ ಸರಿ ಸರ್ತಿ ತೋರಿ ಆರಾಮ ಎಲ್ಲಾರು ಕಾಣ್ತಾ ಸಾ ದೊಡ್ಡ ನೋಡ್ರಿ. ಈಗ ಎಲ್ಲ ನೋಡಿ ಬಂದ್ರಿ ಅವನ ಬೆಳಗಿನಿಂದ ನೋಡ್ರಿ. ಈಗ ಬೆಳಗಿನಿಂದ ನೋಡಿ ಮತ್ತೆ ಅವ್ರಿಗೆ ಅನುಕೂಲ ಮಾಡಿಕೊಡ್ರಿ, ನಿರ್ಣಾಯಕರಿಗೆ ಅನುಕೂಲ ಮಾಡಿಕೊಡ್ರಿ. ಕೆಲವೇ ಕ್ಷಣಗಳಲ್ಲಿ ಈ ಒಂದು ಹೋರಿಗಳ 4 ಬಹುಮಾನಗಳನ್ನು ನಿರ್ಣಾಯಕರು ಆಯ್ಕೆ ಮಾಡಲಿದ್ದಾರೆ. ಗೋಕಾಕ್ನ ಮಾಲೀಕರು ತಮ್ಮ ಪ್ರೀತಿಯ ಹೋರಿಯ ಒಂದು ಪ್ರದರ್ಶನ ತೋರಿಸ್ತಾ ಇದ್ದಾರೆ. ಪ್ರೀತಿಯಿಂದ ಸಾಕಿ ಸಲುವಿ ಮುಂದಿನದಾಗಿ ಕಾಡಂಗ್ಲಿಂದ ಆಗಮಿಸಿದ ಹೋರಿಯಿಂದ ಪ್ರದರ್ಶನ. ಏರಿಯ ಹೋರಿ ತಮ್ಮಗಳ ಮುಂದೆ ಪ್ರದರ್ಶನ ತೋರಿಸ್ತಾ ಇದೆ. ಸರಿ ಹಿಂಸರಿ ಹಿಂಸರಿ ಕಾಣ್ತೈತೆ ಎಲ್ಲರೂ ಕಾಣ್ತೈತೆ. ಸರಿ ಮತ್ತೊಂದು ಆರುಗೇರಿಯ ಬಿಡಿಗೇರಿ ಆರುಗೇರಿ ಬಿಡಿಗೇರಿ ಮುಗಳಕೋಡ್ ಗ್ರಾಮದಿಂದ ಆಗಮಿಸಿರುವ 2-6 ಅಲ್ಲಿನ ಹೋರಿಯ ಒಂದು ಪ್ರದರ್ಶನ ನಡೀತಾ ಇದೆ. ಅದಾದ ನಂತರ ಹಾಲು ಅಲ್ಲಿನ ಜೋಡಿ ಹೋರಿಗಳ ಪ್ರದರ್ಶನ ನಡೆಯಲಿದೆ. ಸುಲಕ್ಷಣದಲ್ಲಿ ಮುಂದಿನದಾಗಿ ಮುಂದಿನ ಒಂದು ಪ್ರದರ್ಶನ ಪ್ರದರ್ಶನ ಮುಕ್ತಾಯಗೊಂಡು ಆಯ್ಕೆ ನಿರ್ಣಾಯಕರು ಆಯ್ಕೆ ಮಾಡಿರುತ್ತಾರೆ.
ಸುಲ್ತಾನ್ಪುರ್ ಗ್ರಾಮದಿಂದ ಜೋಡಿಗಳು ಹಲ್ಲು ಹಚ್ಚದ ಜೋಡಿಗಳು ಆಗಮಿಸಿವೆ. ಪ್ರೇಕ್ಷಕರು ಶಾಂತತೆಯಿಂದ ನೋಡಿ ರಕ್ಷಣೆ ಮಾಡಬೇಕು. ಸಿಂಧಿಕುರು ಬೆಟ್ ಗ್ರಾಮದ ಹೋರಿಗಳ ಪ್ರದರ್ಶನ ನಡೀತಾ ಇದೆ. ಹಲ್ಲು ಹಚ್ಚದ ಜೋಡಿ ಹೋರಿಗಳ ಪ್ರದರ್ಶನ ಇದಾದಂತ ಎರಡು ಹಲ್ಲಿನ ಜೋಡಿ ಹೋರಿಗಳು ತಯಾರಲಿರಬೇಕು. ಮಹಾರಾಷ್ಟ್ರದಿಂದ ಆಗಮಿಸಿರ್ತಕ್ಕಂತ ಜೋಡಿ ಹೋರಿಗಳು ಸೊಲ್ಲಾಪುರ ಜಿಲ್ಲೆಯಿಂದ ಆಗಮಿಸಿರ್ತಕ್ಕಂತ ಜೋಡಿ ಸೊಲ್ಲಾಪುರ ಜಿಲ್ಲೆಯಿಂದ ಮಹಾರಾಷ್ಟ್ರದ ಸೊಲ್ಲಾಪುರ ಜಿಲ್ಲೆಯಿಂದ ಆಗಮಿಸಿರತಕ್ಕಂತ ಶ್ರೇಷ್ಠವಾದಂತ ಹೋರಿಗಳ ಮಾಲಕರಿಂದ ಶ್ರೇಷ್ಠವಾದಂತಹ ಪ್ರದರ್ಶನವನ್ನು ತೋರ್ಪಡಿಸ್ತಾ ಇದ್ದಾರೆ. ಬಹಳಷ್ಟು ದೂರಿನಿಂದ ಆಗಮಿಸಿವೆ ನಮ್ಮ ಗ್ರಾಮಕ್ಕೆ, ಅದು ನಮ್ಮ ಪುಣ್ಯ. ನಾಲ್ಕು ಅಲ್ಲಿನ ಜೋಡಿ ಹೋರಿಗಳು ಬೇಗ ಹಿಡ್ಕೊಂಡಿರ್ಬೇಕು. ನಾಲ್ಕು ಅಲ್ಲಿನ ಜೋಡಿ ಹೋರಿಗಳನ್ನು ಆದಷ್ಟು ಬೇಗನೆ ಮಾಲೀಕರು ತೆಗೆದುಕೊಂಡು ಬರಬೇಕು. ಸಮಯದ ಅಭಾವ ತಾವುಗಳು ಇನ್ನೂ ಬೇರೆ ಬೇರೆ ಗ್ರಾಮಗಳಿಗೆ ತೆರವು ಆಗುತ್ತೆ. ನಿರ್ಣಾಯಕ ಬಂದರೆ ಬೇಗನೆ ಬರಬೇಕು. ಈ ಒಂದು ಈ ನಾಲ್ಕರಲ್ಲಿ ಮೂರು ಬಹುಮಾನಗಳನ್ನ ಪಡೆದುಕೊಳ್ಳಲಿವೆ ಮೂರು ಜೋಡಿಗಳು. ನಾಲ್ಕು ಅಲ್ಲಿನ ಜೋಡಿ ಹೋರಿಗಳ ಪ್ರದರ್ಶನಕ್ಕಾಗಿ ಎಲ್ಲ ಎತ್ತು ಬಹಳಷ್ಟು ಎತ್ತಿನ ಜೋಡಿ ಬಹಳಷ್ಟು ಆದ ಕಾರಣ ಅಲ್ಲಿ ನೋಡ್ರಿ ಪ್ರೇಕ್ಷಕರ ಟೈಮ್ ಇತ್ತು ಆಗ್ತಾ ಇದ್ದು ನೋಡಿ ಹಿಂಸೆ ಅನ್ಸುತ್ತ ಪ್ರದರ್ಶನ ಕೆಲವು ಕ್ಷಣಗಳಲ್ಲಿ ನಡೆಯಲಿದೆ. ಕೊನೆಯ ಸಲಗದಂತೆ ಗರ್ಜಿಸುತ್ತಾ ಬರತಕ್ಕಂತ ಎತ್ತು ಜೋಡ ಎತ್ತುಗಳು ಜೋಡಿ ಎತ್ತುಗಳ ಪ್ರದರ್ಶನ ನಡೀತಾ ಇದೆ. ಮಾವನೂರು ಗ್ರಾಮದ
ಜೋಡಿ ಎತ್ತುಗಳ ಪ್ರದರ್ಶನ ಸುಳೆರಾಯ ಗ್ರಾಮದ ಜೋಡಿ ಎತ್ತುಗಳ ಪ್ರದರ್ಶನ ನಡೀತಾ ಇದೆ. ನೀರು ಕುಡಿಸಲು ಬಕೆಟ್ಗಳನ್ನ ಕೊಡ್ತಾ ಇದ್ದಾರೆ. ದಯವಿಟ್ಟು ಸಮಾಧಾನಕರ ಬಹುಮಾನಗಳನ್ನ ಸ್ಪರ್ಧೆಯಲ್ಲಿ ಭಾಗವಹಿಸಿದಂತ ಎಲ್ಲಾ ಹೋರಿ ಮಾಲೀಕರಿಗೆ ಹಾಗೂ ಎತ್ತುಗಳ ಮಾಲೀಕರಿಗೆ ಹಾಗೂ ಜೋಡಿ ಎತ್ತು ಎಲ್ಲರಿಗೂ. ಗ್ರಾಮದ ಹಿರಿಯರುಗಳು ಹಾಗೂ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಹೇಳಿಕೆ ನೀಡಬೇಕು. ಪ್ರತಿಯೊಬ್ಬರಿಗೆ ಸಮಾಧಾನಕರ ಬಹುಮಾನ ಇದೆ. ಕಮಿಟಿಯವರು ಒಂದು ಬಕೆಟನ್ನ ಕೊಡಮಾಡ್ತಾ ಇದ್ದಾರೆ ಸಮಾಧಾನಕರ ಬಹುಮಾನವಾಗಿ. ಚಪ್ಪಾಳೆ ಮೂಲಕ ಅವರಿಗೆ ತುಂಬಾ ಅಭಿನಂದನೆಗಳನ್ನ ಸಲ್ಲಿಸೋಣ. ಧನ್ಯವಾದಗಳು. ಅವರಿಗೆ ಅಪ್ಪಣ್ಣ ಮಾರುತಿಗಳವರಿಗೆ ಹಾಲಿನ ಚಾಂಪಿಯನ್ ನ ಮೂರನೇ ಸ್ಥಾನ ಪಡೆದುಕೊಂಡಿದ್ದಾರೆ. ನೋಡಿದ್ರಲ್ಲ ಎಷ್ಟು ಸಲಗದ ಗಾತ್ರದಲ್ಲಿ ಎತ್ತುಗಳು ಇತ್ತು, ಎಷ್ಟು ಚೆನ್ನಾಗಿದ್ವು ಅಂತ. ಪ್ರತಿಯೊಂದು ಜಿಲ್ಲೆದಲ್ಲೂ ಇದೇ ಥರ ಪ್ರದರ್ಶನ ಆದರೆ ತಳಿ ಅಭಿವೃದ್ಧಿ ತುಂಬ ಮುಂದುವರಿಯುತ್ತೆ ಅಂತ ನನ್ನ ಅನಿಸಿಕೆ. ಇವತ್ತಿನ ಪ್ರದರ್ಶನ ವಿಡಿಯೋ ಮುಗಿಸೋಣ. ಕಂಪ್ಲೀಟ್ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.